ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಿಯಾ ಎಸ್ ಪಿ ಪಾಟೀಲ್. ನಾನು ಆಬ್ಸ್ಟಿಟೀಷಿಯನ್ ಗೈನಕಾಲಜಿಸ್ಟ್ ಆಲ್ಟಿಯಸ್ ಆಸ್ಪತ್ರೆಯಲ್ಲಿ. ಸೊ ಇವತ್ತು ನಾವು ಬಂಜತನ ಬಗ್ಗೆ ಮಾತಾಡೋಣ. ಬಂಜತನ ಕೇವಲ ಮಹಿಳೆಯರಿಗೆ ಸೀಮಿತವಾಗಿದ್ದು ಪ್ರಾಬ್ಲಮ್ ಅಲ್ಲ. ಸೊ ಪುರುಷರಲ್ಲೂ ಕೂಡ ಬಂಜತನ ಕಾಣಿಸ್ಕೊಳ್ಬಹುದು. ಮದುವೆಯಾದ ಹಲವಾರು ವರ್ಷದ ನಂತರ ಕೂಡ ಮಕ್ಕಳಾಗಲಿಲ್ಲ ಅಂತ ಹೇಳಿದರೆ ಎರಡು ಕಪಲ್ ಅಂದರೆ ಮಹಿಳೆ ಮತ್ತು ಪುರುಷರು ಇಬ್ಬರಿಗೂ ಟೆಸ್ಟಿಂಗ್ ಮಾಡಬೇಕು. ಪುರುಷರಲ್ಲಿ ಟೆಸ್ಟಿಂಗ್ ಆ್ಯಕ್ಚುಲಿ ಸಿಂಪಲ್ ಆಗಿರುತ್ತೆ. ಏನು ಟೆಸ್ಟಿಂಗ್ ಮಾಡ್ತೀವಿ ಅಂದರೆ ಅವರದು ಸೀಮೆನ್ ಅನಾಲಿಸಿಸ್, ಅಂದರೆ ವೀರ್ಯಾಣುಗಳ ಸಂಖ್ಯೆ, ಆಕಾರ ಮತ್ತು ನಾವು ಚಲನಶೀಲತೆಯನ್ನು ಟೆಸ್ಟ್ ಮಾಡ್ತೇವೆ. ಈ ಮೂರು ಪ್ಯಾರಾಮೀಟರ್ಸ್ ತುಂಬ ಇಂಪಾರ್ಟೆಂಟ್. ಸೊ ಏನು ಕೊರತೆ ಇರ್ಬೋದು ಈ ಮೂರು ಪ್ಯಾರಾಮೀಟರ್ಸಲ್ಲಿ ಅಂದರೆ ನಾನು ಹೇಳ್ತೇನೆ ಇವಾಗ. ಸೊ ನಾರ್ಮಲ್ ಆಗಿ ಪುರುಷರಲ್ಲಿ 1 ml ಸೀಮೆನಲ್ಲಿ 15 million ಸ್ಪರ್ಮ್ಸ್ ಇರಬೇಕು. ಸೊ ಅದು ಅದಕ್ಕಿಂತ ಏನಾದರೂ ಕಡಿಮೆ ಅನಿಸಿದರೆ ನಾವು ಅದನ್ನು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೇವೆ. ನೆಕ್ಸ್ಟು ಆಕಾರ ಸ್ಪರ್ಮ್ದು, ಹೆಡ್, ಟೇಲ್, ಬಾಡಿದು ಮೈಕ್ರೋಸ್ಕೋಪಲ್ಲಿ ನೋಡ್ತೇವೆ. 4% ಆಫ್ ನಾರ್ಮಲ್ ಸ್ಪರ್ಮ್ಸ್ ಇರಬೇಕು. ಆ 4%ಗಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವು ಟೆರಟೋಸ್ಪರ್ಮಿಯಾ ಅಂತ ಹೇಳ್ತೇವೆ. ನೆಕ್ಸ್ಟು ನಾವು ನೋಡ್ತಾ ಇದ್ದಂಥದ್ದು ಪ್ಯಾರಾಮೀಟರ್ ಚಲನಶೀಲತೆ. ಸೊ ಚಲನಶೀಲತೆ ಏನು ಅಂತ ಹೇಳಿದರೆ ಸ್ಪರ್ಮ್ ತಾನಾಗೆ ಹೇಗೆ ಮೂವ್ ಮಾಡ್ತಾ ಇದೆ ಅಂತ ಅರ್ಥ. ಅದರಲ್ಲಿ ಏನಾದರೂ ಕೊರತೆ ಕಂಡು ಬಂದರೆ ನಾವು ಅದಕ್ಕೆ ಅಸ್ತಿನೋಸ್ಪರ್ಮಿಯಾ ಅಂತ ಹೇಳ್ತೇವೆ. ಎಷ್ಟು ನಾರ್ಮಲ್ ಇರಬೇಕು ಅಂದರೆ 40% ಮೊಟಿಲಿಟಿ ಇರಬೇಕು, ಅದು ಇಂಪಾರ್ಟೆಂಟ್. ಸೊ ಇದೆಲ್ಲ ಸ್ಪರ್ಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ನೆಕ್ಸ್ಟ್ ಬೇರೆ ಸಮಸ್ಯೆಗಳು ಏನು ಕಾರಣ ಈ ಸ್ಪರ್ಮ್ ಅಬ್ನಾರ್ಮ್ಯಾಲಿಟಿಗೆ ಅಂತ ಹೇಳಿದರೆ ಅದು ಪುರುಷರಲ್ಲಿ ಹಾರ್ಮೋನಲ್ ಡಿಫಿಷಿಯನ್ಸಿ ಇರ್ಬೋದು. ಹಾರ್ಮೋನಲ್ ಕೊರತೆ ಇದ್ದಲ್ಲಿ ಅಥವಾ ವ್ಯಾರಿಕೋಸೀಲ್ ಅಂದರೆ ರಕ್ತನಾಳ ದಪ್ಪ ಆಗೋದು, ಆ ವೃಷ್ಣದ ಸ್ಥಳದಲ್ಲಿ ವ್ಯಾರಿಕೋಸೀಲ್ ಅಂತ ಹೇಳ್ತೇವೆ. ಸೊ ಅಥವಾ ಚಿಕ್ಕವರಿದ್ದಾಗ ಅದಕ್ಕೆ ಏನಾದರೂ ಪೆಟ್ಟಾಗಿದ್ದರೆ ಅಥವಾ ಟ್ವಿಸ್ಟ್ ಆಗಿದ್ದರೆ ಮಮ್ಸ್ ಅಂತ ಹೇಳ್ತೀವಿ, ಗದ್ದ ಪೆಟ್ಟು. ಸೊ ಆ ಮಮ್ಸ್ ಏನಾದರೂ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ದರೆ ಈ ಸ್ಪರ್ಮ್ ವೀರ್ಯಾಣುಗಳ ಕೊರತೆಗಳನ್ನ ಕಾಣಿಸ್ಕೊಳ್ಬೋದು. ಏನು ಮಾಡೋದು ನೆಕ್ಸ್ಟ್ ಅಂತ ಕೇಳಿದರೆ ಹಲವಾರು ಸಮಸ್ಯೆಗಳಿಗೆ ಹಲವಾರು ವಿಧಾನದ ಟ್ರೀಟ್ಮೆಂಟ್ ಇರುತ್ತೆ. ಸೊ ವ್ಯಾರಿಕೋಸೀಲಲ್ಲಿ ನಾವು ಸರ್ಜರಿ ಮೂಲಕ ಅದನ್ನು ಕರೆಕ್ಟ್ ಮಾಡ್ಬೋದು. ಸೊ ವೀರ್ಯಾಣುಗಳ ಉತ್ಪತ್ತಿ ಅದರಿಂದ ಸರಿ ಹೋಗುತ್ತೆ. ನಿಮಗೆ ಏನಾದರೂ ಹಾರ್ಮೋನಲ್ ಡಿಫಿಷಿಯನ್ಸಿ ಇದ್ದರೆ ನಾವು ಎಕ್ಸ್ಟ್ರಾ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಕೊಟ್ಬಿಟ್ಟು ಅದನ್ನು ಸರಿಪಡಿಸ್ಬೋದು. ಇಲ್ಲ, ಆ ಸರಿಪಡಿಸೋಕೆ ಆಗಲಾರ್ದು ಪ್ರಾಬ್ಲಮ್ ಏನಾದರೂ ಇದ್ದರೆ ನಿಮಗೆ IVF ಟ್ರೀಟ್ಮೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ. IVFಲ್ಲಿ ಎರಡು ಥರ ವಿಧಾನಗಳು. ಸೊ IVFಲ್ಲಿ ಸ್ಪರ್ಮ್ ನಮಗೆ IVFಲ್ಲಿ 4-10 ಸ್ಪರ್ಮ್ ಇದ್ರೂ ಸಾಕು. ಸೊ ಆ ಮಿಲಿಯನ್ಸಲ್ಲಿ 4-10 ಸ್ಪರ್ಮ್ಸ್ ನಮಗೆ ನಾರ್ಮಲ್ ಇದ್ದಲ್ಲಿ IVF ನಿಮಗೆ ಮಾಡಿಸ್ಕೊಳ್ಬಹುದು. ಸೊ IVFಲ್ಲಿ ಮೊಟಿಲಿಟಿ ಅಂದರೆ ಚಲನಶೀಲತೆ ಕರೆಕ್ಟಾಗಿ ಇದ್ದರೆ ನಾವು ಅದನ್ನೇ ಅಂಡಾಣುನ ಫರ್ಟಿಲೈಸ್ ಮಾಡೋದಕ್ಕೆ ಬಿಡ್ತೇವೆ. ಚಲನಶೀಲತೆ ಏನಾದರೂ ಕಡಿಮೆ ಇದ್ದು ಬೇರೆ ಆಕಾರಗಳ ತುಂಬ ಕೊರತೆ ಇದ್ದಲ್ಲಿ ನಾವು ICSI ಅಂತ ಪ್ರೊಸೀಜರ್ ಮಾಡ್ಬೋದು. ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೇವೆ. ಇದನ್ನು ಡೈರೆಕ್ಟಾಗಿ ನಾವು ಅಂಡಾಣು ಒಳಗಡೆ ಇಂಜೆಕ್ಟ್ ಮಾಡಿ ನಿಮಗೆ ಭ್ರೂಣ ಆಗಲು ಸಹಾಯ ಮಾಡ್ತೇವೆ. ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ. ಏನಾದರೂ ತೊಂದರೆ ಇದ್ದರೆ ಒಂದು ಸಿಂಪಲ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಏನು ಟ್ರೀಟ್ಮೆಂಟ್ ನಿಮಗೆ ಬೆಸ್ಟ್ ಅಂತ ಹೇಳಬಹುದು. ಧನ್ಯವಾದಗಳು.